Hi friends, welcome back to my channel. Okay friends, ivattu ee video dalli GPSTR notification bagge matte application yavaginda start agutte anadra bagge nanu sampurnavagi ee video dalli kododakke koskarane ee video na maartta idini. Idondu ellarigu already idu bandide, but adare namma viewers ke ina ತಿಳಿಸುವಂತ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಒಂದು ಎರಡು ದಿವಸದಿಂದ ಓಕೆ ಐ ಆಮ್ ಅನೇಬಲ್ ಟು ಮೇಕ್ ಎನಿ ವಿಡಿಯೋ ಬಿಕಾಸ್ ಐ ವಾಸ್ ಔಟ್ ಆಫ್ ಸ್ಟೇಷನ್ ಅಂತ ಊಟ ಹೇಳ್ತಾ. ಓಕೆ ಫ್ರೆಂಡ್ಸ್, ನೀನು ವಿಡಿಯೋಗೆ ಹೋಗೋಣ. 6ರಿಂದ 8ನೇ ತರಗತಿ ಬೋಧನಾ ಹುದ್ದೆ, ಮೇ 21-22ಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ, ಮತ್ತು 23ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತದೆ. ಶಿಕ್ಷಣ ಇಲಾಖೆಯ 6ರಿಂದ 8ನೇ ತರಗತಿ ಮಕ್ಕಳ ಬೋಧನೆಗೆ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಸಿದ್ಧತೆ ಮಾಡಿಕೊಂಡಿದ್ದು, ಸೋಮವಾರ ಅಂದರೆ ಮಾರ್ಚ್ 21 ಅಧಿಸೂಚನೆ ಹೊರಡಿಸಲಿದೆ. ಮಾರ್ಚ್ 23ರಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಏಪ್ರಿಲ್ 22 ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನ. ಮೇ 21 ಮತ್ತು 22ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿ.ಸಿ. ನಾಗೇಶ್ ಅವರು ಹೇಳಿದ್ದಾರೆ. ಸಾರ್ವಜನಿಕ ಸರ್ವ ಶಿಕ್ಷಣ ಅಭಿಯಾನ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಮಾತನಾಡಿ, ಸಾಮಾನ್ಯ ಜ್ಞಾನ, ವಿಷಯ ಸಾಮರ್ಥ್ಯ, ಭಾಷೆ ಸಾಮರ್ಥ್ಯ ಎಂಬ ಮೂರು ಪತ್ರಿಕೆಗಳಿದ್ದು, 1ನೇ ಮತ್ತು 2ನೇ ಪತ್ರಿಕೆಗೆ ತಲಾ 150 ಅಂಕ ಮತ್ತು 3ನೇ ಪತ್ರಿಕೆಗೆ 100 ಅಂಕ ಸೇರಿ ಒಟ್ಟಾರೆ 400 ಅಂಕಗಳಿಗೆ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬೇಕು. ಪತ್ರಿಕೆ 1ರಲ್ಲಿ ಕನಿಷ್ಠ ಅಂಕಗಳನ್ನು ಗಳಿಸಬೇಕೆಂಬ ಮಾನದಂಡ ವಿಧಿಸಿಲ್ಲ, ಆದರೆ ಮೆರಿಟ್ಗೆ ಪರಿಗಣಿಸಲಾಗುತ್ತದೆ. 2ನೇ ಪತ್ರಿಕೆಯಲ್ಲಿ ಕನಿಷ್ಠ 45 ಮತ್ತು 3ನೇ ಪತ್ರಿಕೆಯಲ್ಲಿ 50 ಅಂಕಗಳು ಗಳಿಸುವುದು ಕಡ್ಡಾಯ. ಮೆರಿಟ್ಗೆ ಎಲ್ಲ 3 ಪತ್ರಿಕೆಗಳ ಅಂಕಗಳನ್ನು ಪರಿಗಣಿಸಲಾಗಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಅರ್ಹತಾ ಅಂಕಗಳಲ್ಲಿ ಶೇಕಡ 5 ಇಳಿಕೆ ಮಾಡಿದೆ. ಕಳೆದ ವರ್ಷಕ್ಕೆ ಪತ್ರಿಕೆ 2 ಮತ್ತು 3ರಲ್ಲಿ ಕನಿಷ್ಠ 50% ಮತ್ತು 60% ಅಂಕಗಳು ಗಳಿಸಬೇಕಿತ್ತು. ಇನ್ನು ತೃತೀಯ ಲಿಂಗಗಳಿಗೆ ಪ್ರವರ್ಗದಲ್ಲಿ ಶೇಕಡ 1ರಷ್ಟು ಮೀಸಲಾತಿ ನೀಡಲಾಗಿದೆ ಎಂದು ವಿವರಿಸಿದರು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶೆಲ್ವಕುಮಾರ್, ಸಾರ್ವಜನಿಕ ಇಲಾಖೆ ಆಯುಕ್ತ ಆರ್.ವಿಶಾಲ್, ಕೇಂದ್ರೀಯ ದಾಖಲಾತಿ ಘಟಕ ವಿಶೇಷಾಧಿಕಾರಿ ಪ್ರೇಮಲತಾ ಇದ್ದರು. ಇಂಜಿನಿಯರಿಂಗ್ ಅಭ್ಯರ್ಥಿಗಳು ಓಕೆ, ಇಂಜಿನಿಯರಿಂಗ್ ಪದವಿ ಪಡೆದು ಮಾಡಿ ವ್ಯಾಸಂಗ ಮಾಡಿ ಟಿ ಪಾಸ್ ಆಗಿರುವ ಅಭ್ಯರ್ಥಿಗಳು ಅರ್ಹ ಸಲ್ಲಿಸಬಹುದಾಗಿದೆ. ಯಾವುದೇ ವಿಷಯವಾದರೂ ತೊಂದರೆಯಿಲ್ಲ. ಸದ್ಯ ರಾಜ್ಯದಲ್ಲಿ TET ಪಾಸ್ ಆದ 1.50 ಲಕ್ಷ ಅಭ್ಯರ್ಥಿಗಳಿದ್ದು CET ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿದ್ದಾರೆ. ಮತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಮತ್ತು 2 ವರ್ಷ ವಯೋಮಿತಿ ಸಡಿಲಿಕೆ. 2 ವರ್ಷದಿಂದ ಕೊರೋನಾ ಕಾರಣಕ್ಕೆ ಯಾವುದೇ ನೇಮಕಾತಿ ಪ್ರಕ್ರಿಯೆ ನಡೆಯದಿರುವುದರಿಂದ ಈ ಬಾರಿ ಶಿಕ್ಷಕರ ನೇಮಕಾತಿಯಲ್ಲಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ 2 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿದೆ. ಈ ಪ್ರಕಾರವಾಗಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವೊಂದು ವಿಕಲಚೇತನರಿಗೆ 47 ವರ್ಷ, ಸೆಕೆಂಡ್ ಬಿ ಥರ್ಡ್ ಬಿ ಅಭ್ಯರ್ಥಿಗಳಿಗೆ 45 ವರ್ಷ ಹಾಗೂ ಸಾಮಾನ್ಯ ವರ್ಗದವರಿಗೆ 42 ವರ್ಷಗಳು ಅಂತೇಳ್ಬಿಟ್ಟು ವಯೋಮಿತಿಯನ್ನು ಕೊಟ್ಟಿದ್ದಾರೆ. 30,000 ಹುದ್ದೆ ಖಾಲಿ. ರಾಜ್ಯದಲ್ಲಿ 30,000 ಶಿಕ್ಷಕರ ಕೊರತೆ ಇದೆ. ಇದನ್ನು ನೀಗಿಸುವುದಕ್ಕಾಗಿ ನೇಮಕ ಪ್ರಕ್ರಿಯೆ ಆರಂಭಿಸಿದ್ದೇವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕೇಂದ್ರೀಯ ಘಟಕ ಮೂಲಕ ಸೇವಕ ನೇಮಕ ಪ್ರಕ್ರಿಯೆ ನಡೆಯಲಿದೆ. ಕನಿಷ್ಠ 6-8 ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆ ಮುಕ್ತಾಯಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವರು ತಿಳಿಸಿದರು. ಹಾಗೆಯೇ ಇಲ್ಲಿ ಮುಂದುವರೆದು ಇಲ್ಲಿ ವಾಣಿಜ್ಯಕ್ಕೆ ಕಾಪಿ ಪ್ರಶ್ನೆ ಪತ್ರಿಕೆ ಲೆಕ್ಚರರ್ಸ್ ನೇಮಕಾತಿ ಪರೀಕ್ಷೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮೊನ್ನೆ ನಡೆದಿರತಕ್ಕಂತಹ ಅಸಿಸ್ಟೆಂಟ್
ಪ್ರೊಫೆಸರ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ. ಓಕೆ, ಈ ಒಂದು ಮಾಹಿತಿಯಾಗಿದೆ. ಓಕೆ, ಒಟ್ಟಾರೆ ಫ್ರೆಂಡ್ಸ್, ಇನ್ನು ಮಾರ್ಚ್ 23ರಿಂದ ನಾವು ಜಿ ಪಿ ಎಸ್ ಟಿ ಆರ್ಗೆ ಯಾರೆಲ್ಲಾದರೂ ಅರ್ಹತೆಯನ್ನು ಹೊಂದಿದ್ದಾರೆ ಅವರೆಲ್ಲರೂ ಕೂಡ ಇಮಿಡಿಯೇಟಾಗಿ ಅಪ್ಲೈ ಮಾಡ್ಕೋಬೋದು. ಮತ್ತು ಮೇ 21ಕ್ಕೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಕಡೆ ಗಮನ ಕೊಟ್ಟು ನೀವು ಅದಕ್ಕೆ ಪ್ರಿಪೇರ್ ಆಗಿ ಅಂದರೆ ಒಟ್ಟು ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಶೇಷ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಒಟ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.